ವರ್ಷದ ಬಳಿಕ ಜಿಲ್ಲೆಯಲ್ಲಿ ಆಗಮಿಸಿದಂತಹ ಎಂಎಲ್ಸಿ ರಘು ಆಚಾರ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೈಚಳಿ ಬೀಳಿಸಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲಾ ಪಕ್ಷದ ಕಚೇರಿಯಲ್ಲಿ ನಡೆದಿದೆ. ಎಂಎಲ್ಸಿ ಚುನಾವಣೆಯಲ್ಲಿ ಗೆಲುವು ಕಂಡ ಬಳಿಕ ಜಿಲ್ಲೆಯತ್ತ ರಘು ಆಚಾರ್ ಕೋಟೆ ನಾಡನ್ನ ಮರೆತೇ ಬಿಟ್ಟಿದ್ರು. ಪಕ್ಷದ ವೇದಿಕೆಗೆ ಬಂದಾಗ ಕಾಂಗ್ರೆಸ್ ಕಚೇರಿಯಲ್ಲಿ ಗದ್ದಲ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಪಕ್ಷದ ಕಾರ್ಯಕರ್ತರಿಂದಲೇ ವಿಧಾನ ಪರಿಷತ್ ಸದಸ್ಯ ರಘು ಆಚಾರ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಆಚಾರ್ ತೀವ್ರ ಗೊಂದಲಕ್ಕೆ ಸಿಲುಕಿದ್ರು. ಅಲ್ಲದೆ ರಘು ಆಚಾರ್ ಅಂಗರಕ್ಷಕನನ್ನ ಪಕ್ಷದ ಕಚೇರಿಯಿಂದ ಹೊರತಳ್ಳಿ ಅಸಮಾಧಾನಗೊಂಡಿದ್ರು. ಈ ವೇಳೆ ರಘು ಆಚಾರ್ ಬೆಂಬಲಕ್ಕೆ ಕೆಲ ಕಾರ್ಯಕರ್ತರು ನಿಂತಿದ್ರು. ಆದರೆ ಈ ವೇಳೆ ಹಲ್ಲಿಗೆತ್ನ ಕೂಡ ನಡೆದಿರುವ ಘಟನೆ ವರದಿಯಾಗಿದೆ. ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ರಘು ಆಚಾರ್ ಅನ್ನೋರು ಹಾಗಾದ್ರೆ ಇಷ್ಟು ದಿನ ಎಲ್ಲೋಗಿದ್ರು ಅಂತ? ಅನಂತನ, ಏನು ಚುನಾವಣೆ ನಡೆದ ಬಳಿಕ ತುಂಬಾ ಸಾರಿ ಇಲ್ಲ ಸ್ಥಳೀಯರು ಮತ್ತೆ ಏನು ಗ್ರಾಮ ಪಂಚಾಯತಿ ಏನು ಸದಸ್ಯರು ಕೂಡ ಒಂದ್ಸಾರಿ ಪ್ರತಿಭಟನೆ ಮಾಡಿದ್ರು. ರಘು ಆಚಾರ್ ಅವರು ಚುನಾವಣೆ ನಂತರ ಕಾಣೆಯಾಗಿದ್ದಾರೆ, ಅವರು ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅನ್ನೋ ಆರೋಪ ಇತ್ತು. ಅದರಂತೆ ಕಳೆದ ಒಂದು ವರ್ಷಗಳಿಂದ ಅವರು ಈ ಕಡೆ ಸುಳದೇ ಇರಲಿಲ್ಲ. ಮೊನ್ನೆ ಕೂಡ ಸರ್ಕಾರದ ಸಾಧನೆ ಸಮಾವೇಶ ನಡೆದಂತ ಸಂದರ್ಭಗಳು ಅವರು ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅದೇ ರೀತಿ ದಿಢೀರಂತ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಬಂದಿದ್ರು. ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಏನು ಯಾವ್ದೊಂದು ಮಾತುಕತೆ ನಡೀತು ಆ ಸಂದರ್ಭದಲ್ಲಿ ರಘು ಆಚಾರ್ ಆಗಮಿಸಿದ್ರು. ಅದನ್ನ ಖಂಡಿಸಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಒಂದು ವರ್ಷದಿಂದ ತಾವು ಈ ಕ್ಷೇತ್ರಕ್ಕೆ ಬಂದಿಲ್ಲ ಮತ್ತೆ ಯಾವುದೇ ಕ್ರಮ ತಗೊಂಡಿಲ್ಲ, ನೀವು ಈ ಕಾಂಗ್ರೆಸ್ ಜನ ನಮ್ಮನ್ನು ಕೇಳ್ತಾರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಒಂದು ಪ್ರಶ್ನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತೆ ಇವರಿಗೆಲ್ಲ ಏನು ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಈ ನಡುವೆ ಗನ್ಮ್ಯಾನ್ ಏನೋ ಅವ್ರನ್ನ ರಕ್ಷಣೆಗೆ ಬಂದ್ರು, ಅವ್ರನ್ನ ಕೂಡ ಹೊರಗಡೆ ನೀವು ಪಕ್ಷದ ಕಾರ್ಯಕರ್ತರಲ್ಲ ಅಥವಾ ಯಾವುದೇ ಪಕ್ಷದ ಕಚೇರಿ ಆಗಿರೋದ್ರಿಂದ ತಾವು ಹೊರಗಡೆ ಇರಬೇಕು ಅಂತ ಅವ್ರನ್ನ ಹೊರಗಡೆ ಕೂಡ ಹಾಕಿದ್ರು. ಆಮೇಲೆ ಒಂದ್ ಹಂತದಲ್ಲಿ ಇಬ್ರು ಪರಸ್ಪರ ಅಂದ್ರೆ ರಘು ಆಚಾರ್ ಬೆಂಬಲಿದ್ರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಏನು ಇದಾರೆ ಅವರೊಡನೆ ಒಂದು ಮಾತುಕತೆ ಚಕಮಕಿ ಅಲ್ಲೇ ನಡೆಯುವಂತ ಪ್ರಯತ್ನ ಆಯ್ತು. ಹಾಗಾಗಿ ಹಿರಿಯ ನಾಯಕರು ಮಧ್ಯಪ್ರವೇಶ ಮಾಡಿ ಅದನ್ನ ತಿಳಿಗೊಳಿಸಿದ್ರು. ಓಕೆ ಯೋಗೇಶ್, ಹಾಗಾದ್ರೆ ಎಂಎಲ್ಸಿ ರಘು ಆಚಾರ್ ಅವರು ತಮ್ಮನ್ನು ತಾವು ಹೇಗೆ ಸಮರ್ಥಿಸಿಕೊಂಡ್ರು ಈ ವಿಚಾರವಾಗಿ? ಅಂದ್ರೆ ಅದಾದ ನಂತರ ಏನು ಘಟನೆ ಆದ ನಂತರ ಅಲ್ಲಿ ಇಲ್ಲ ನಾನು ಇನ್ಮೇಲೆ ಸರಿ ಬರ್ತೀನಿ ಅಂತ ಒಂದು ಮಾತನ್ನ ಅಲ್ಲಿ ಸಭೆಯಲ್ಲಿ ಹೇಳಿದ್ರು. ಆ ನಂತರ ಈ ಮಾಧ್ಯಮಕ್ಕೆ ಏನೇ ಅಂತ ಹೇಳಿದ್ರೆ ನಾನು ಇದು ಯಾವುದೇ ಗಲಾಟಿ ಆಗಿಲ್ಲ, ಗೊಂದಲ ಆಗಿಲ್ಲ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯರ ಬದಲಾವಣೆ ಮತ್ತೆ ಆಚಾರಿತಿ ಚರ್ಚೆ ಆದ ಸಂದರ್ಭ ನಡೀತಷ್ಟೇ, ಇದನ್ನ ಕೆಲವರು ಗಲಾಟೆ ಅಂತ ಬಿಂಬಿಸಿದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ಈ ಸಂಬಂಧಪಟ್ಟಂಗೆ ಸಚಿವ ಆಂಜನೇಯ ಅವರು ರಿಯಾಕ್ಷನ್ ಕೊಟ್ಟಿದ್ರು ಅಂದ್ರೆ ಈ ಪ್ರತಿಭಟನೆ ಮಾಡಿದ ಸಂಬಂಧಪಟ್ಟಂಗೆ ಏನು ಇವರ ವೇಸ್ಟ್ ಬಾಡಿಗಳು ಅನ್ನೋಂತ ಜರ್ದಿದ್ರು. ಆ ಕಾರಣಕ್ಕಾಗಿ ಈ ಕ್ಷಣ ಏನ ಕಾಂಗ್ರೆಸ್ ಕಾರ್ಯಕರ್ತರು ಭಜನೆ ಮಾಡುವ ಮೂಲಕ ಆಂಜನೇಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಲಾಂಛನ. ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.